ನಮಸ್ತೆ. ಇವತ್ತು ಫ್ರೀ ಆಗಿದ್ದೆ ಅಲ್ವಾ? ಸುಮಾರು ಇನ್ಸ್ಟಾಗ್ರಾಮ್ ಡಿ ಎಮ್ ಮೆಸೇಜಸ್ ನಾನು ಓದಿರಲಿಲ್ಲ, ಇವತ್ತು ಓದಿದೆ. ನನಗೆ ನಂಬಕ್ಕಾಗಲಿಲ್ಲ, ಮಿನಿಮಮ್ ಒಂದು 200-300 ಜನ ನನಗೆ ಬಿಳಿ ಆಗೋದಕ್ಕಾಗಿ ಈ ಥರ ಆ ಥರ ಕ್ರೀಮ್ ಯೂಸ್ ಮಾಡ್ತಾ ಇದ್ದೀನಿ, ಇದನ್ನೆಲ್ಲ ಯೂಸ್ ಮಾಡ್ಬೋದು ಅಂತ ಫೋಟೋಸ್ ಕಳಿಸಿದ್ದಾರೆ. ಇನ್ನಷ್ಟು ಜನ ಅಂತೂ ಯಾವ್ದಾದ್ರು ಕ್ರೀಮ್ ಇದ್ರೆ ಹೇಳಿ ನಾವು ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತ ಕ್ವೆಶನ್ ಕೇಳಿದ್ದಾರೆ. ಆ್ಯಸ್ ಎ ಡಾಕ್ಟರ್ ನನಗೆ ಕ್ಲಾರಿಟಿ ಇದೆ ಈ ಥರ ಯಾವುದೇ ಕ್ರೀಮ್ ಇಲ್ಲ ಅಂತ. ಬಟ್ ಸ್ಟಿಲ್ ಮಾರ್ಕೆಟಲ್ಲಿ ಇಷ್ಟೊಂದು ಕ್ರೀಮ್ಸ್ ಎಲ್ಲ ಇದೆ, ಎಲ್ಲರೂ ಟ್ರೈ ಮಾಡ್ತಾ ಇದ್ದಾರೆ ಅಂದರೆ ಆಮೇಲೆ ಜನರಿಗೆ ಅದು ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂದಾಗ ಅದ್ರ ಬಗ್ಗೆ ಅಪ್ಡೇಟ್ ಆಗಿರೋಣ ಅಂತ ನನ್ನ ಡರ್ಮಟಾಲಜಿಸ್ಟ್ ಫ್ರೆಂಡ್ ಹತ್ರ ಇನ್ ಡೆಪ್ತ್ ಆಗಿ ಡಿಸ್ಕಸ್ ಮಾಡಿ ಈ ಆನ್ಸರ್ನ ನಿಮ್ಮೆಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ. ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ, ಬಿಳಿ ಆಗೋದಕ್ಕಾಗಿ ಯಾವುದೇ ಕ್ರೀಮ್ ಇಲ್ಲ. ಬಟ್ ಹಾಗಿದ್ರೆ ಇಷ್ಟೊಂದು ಕ್ರೀಮ್ಸ್ ಮಾರ್ಕೆಟಲ್ಲಿದೆ, ಎಲ್ಲರೂ ಯೂಸ್ ಮಾಡ್ತಿದ್ದಾರೆ, ಟ್ರೈ ಮಾಡ್ತಿದ್ದಾರೆ, ಕೆಲವರು ಹೌದು ನನಗಾಗಿದೆ ಅಂತ ಹೇಳ್ತಾರಲ್ಲ, ಅದಕ್ಕೆ ಏನು ಆನ್ಸರ್ ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಕೇವಲ ನಿಮ್ಮ ಟ್ಯಾನಿಂಗ್ ಕಮ್ಮಿ ಮಾಡುತ್ತೆ, ನಿಮ್ಮ ಸ್ಕಿನ್ ಪಿಗ್ಮೆಂಟೇಷನ್ ಏನಾದರೂ ಆಗಿದ್ರೆ ಅದನ್ನು ಕಮ್ಮಿ ಮಾಡುತ್ತೆ, ಪಿಂಪಲ್ ಮಾರ್ಕ್ಸ್ಗಳನ್ನ ಕಮ್ಮಿ ಮಾಡುತ್ತೆ, ಇಂಥದ್ದೆಲ್ಲ ವಿಚಾರನ ಕಮ್ಮಿ ಮಾಡುತ್ತೆ ಹೊರತು ಅದನ್ನು ಕೂಡ ಪೂರ್ತಿಯಾಗಿ ತೆಗೆಯುವಂಥ ಕ್ರೀಮ್ಗಳು ಇದುವರೆಗೂ ಬಂದಿಲ್ಲ. ಇದನ್ನೆಲ್ಲ ಕಮ್ಮಿ ಮಾಡುವಂಥ ಕ್ರೀಮ್ಸು ಇದೆ, ಟ್ರೀಟ್ಮೆಂಟ್ಸ್ ಕೂಡ ಇದೆ. ಸೊ ನೀವೆಲ್ಲರೂ ಕ್ಲಿಯರ್ ಆಗಿ ತಿಳ್ಕೊಳ್ಳಿ, ನಿಮ್ಮ ನ್ಯಾಚುರಲ್ ಸ್ಕಿನ್ನಿಂದ ಡ್ರಾಸ್ಟಿಕಲಿ ನಿಮ್ಮನ್ನ ಬಿಳಿ ಮಾಡುವಂಥ ಯಾವುದೇ ಕ್ರೀಮ್ ಇಲ್ಲ. ನಿಮ್ಮ ಸ್ಕಿನ್ ಟೋನ್ ಏನಾದರೂ ಸನ್ ಎಕ್ಸ್ಪೋಜರಿಂದ ಟ್ಯಾನಿಂಗ್ ಆಗಿರ್ಬೋದು, ಪಿಂಪಲ್ ಮಾರ್ಕ್ಸ್ ಇರ್ಬೋದು, ಮೆಲಸ್ಮಾ ಇರ್ಬೋದು, ಇಂಥ ಕಂಡೀಷನಿಂದ ಡಲ್ ಆಗಿದ್ರೆ, ಪಿಗ್ಮೆಂಟೇಷನ್ ಮಾರ್ಕ್ಸ್ ಇದ್ದರೆ ಅದನ್ನ ರೆಡ್ಯೂಸ್ ಮಾಡುವಂಥ ಔಷಧಿಗಳು ಇವೆ. ಸೊ ನಾನು ಮುಂಚೆ ಒಂದು ವಿಡಿಯೋದಲ್ಲಿ ಆಲ್ರೆಡಿ ಹೇಳಿರೋ ಹಂಗೆ ಬಣ್ಣ ಮುಖ್ಯ ಅಲ್ಲ, ಬಣ್ಣ ಬದಲಾಯಿಸದೇ ಇರುವಂಥ ಗುಣ ಮುಖ್ಯ. ಈ ಸ್ಕಿನ್ ಕಲರ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಇಟ್ಸ್ ಟೈಮ್ ಟು ಚೇಂಜ್. ಸೊ ಇನ್ನಷ್ಟು ಹೆಲ್ತಿ ವೀಡಿಯೋಸ್ಗಾಗಿ ಅಕೌಂಟ್ನ ಫಾಲೋ ಮಾಡಿ. ಥ್ಯಾಂಕ್ ಯು.